ಅನಾಥಂದ್ರಿಗೆ ಅಕಾಥರಿಗೆ ಅಂಧಾತರಿಗೆ ಎಲ್ರಿಗೂ ನಮಸ್ಕಾರ. ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾರ್ ಚಂದ್ರವರು ನಿಂತಿದ್ದಾರೆ. ಚಲವಣ್ಣ ಅವ್ರನ್ನ ಕೈನ ಬಲಪಡಿಸಬೇಕು, ಯಾಕಂದ್ರೆ ಕಳೆದ ಬಾರಿ ಚಲವಣ್ಣ ಅವರು ಆಕ್ಚುಲಿ ತೆರೆ ಮರೆ ನಿಂತು ನಮ್ಗೆ ಸಹಾಯ ಮಾಡಿದ್ರು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಮಾಡಿದಂತ ಸಹಾಯ ಯಾವತ್ತೂ ಚಿರುಗುಣಿ ಆಗಿರ್ತದೆ. ಸೊ ಇವತ್ತು ಅವ್ರ ಕೈನ ಬಲಪಡಿಸಬೇಕು ಅಂದ್ರೆ ತಮ್ಮ ಅಮೂಲ್ಯವಾದ ಮತಾನ ಸಾರ್ ಚಂದ್ರವ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗ್ ಬೇಡ್ಕೊಳ್ತೀನಿ. ಅಣ್ಣ ಕೈ ಮುರಿದೋಗೈತಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಚಂದ್ರಸ್ವಾಮಿ ಗೌಡ ಕಿ, ಸ್ಟಾರ್ ಚಂದ್ರ ಕಿ, ಟಿ ಬಸ್ ಕಿ. ನಮಸ್ಕಾರ ಅಕ್ಕಿದ್ರೆ ಅಣ್ಣ ತಮ್ಮದ್ರೆ ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 26ನೇ ತಾರೀಕು ಮತದಾನಕ್ಕೆ ಬಂದೆ. ಅಷ್ಟೊಂದೇ ಗುರುತು ಕ್ರಮ ಸಂಖ್ಯೆ 2 ಅಷ್ಟೊಂದು ಗುರುತು ಮತ ಹಾಕಿ ಗೆಲ್ಸಿ ನಿಮ್ಮ ಸೇವೆ ಮಾಡ್ಕೊಂಡು ನಾವು ಅವಕಾಶ ಮಾಡ್ಕೊಡಿ ಅಂತೇಳಿ ಕೈ ಮುಗಿದು ಕೇಳ್ಕೊಂಡು ತಂದೆ ತಾಯಿ ಸಮಾನ ಎಲ್ಲರೂ ನೋಡೋ ಅಲ್ಲೂ ಇದೇ ಮಾಡಿದೆ ಇಲ್ಲೂ ಅದೇ ಮಾಡ್ತೀನಿ. ಮಾತಾಡಕ್ಕೆ ನಿಮಿಷ ಕೊಡು, ಇಟ್ಕೊಳ್ಳೋದು ಆಮೇಲೆ ಇದ್ದೇವೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ ಹಾಗೂ ಚಂದ್ರಸ್ವಾಮಿಯ ಅಭಿಮಾನಿಗಳೇ, ಇದೇ ತಿಂಗಳ 26ನೇ ತಾರೀಕು ನಡೀತಕ್ಕಂಥ ಮಂಡ್ಯ ಲೋಕಸಭಾ ಮಹಾಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸತಕ್ಕಂಥ ಸ್ಟಾರ್ ಚಂದ್ರ ದಯಮಾಡಿ ನಾನು ಸೆಲೆಬ್ರಿಟಿಗಳು ಕೇಳ್ಕೊಳ್ಳೋದಿಷ್ಟೇ. ಹಿರಿಯರು ಮಾತಾಡ್ಬೇಕಾದ್ರೆ 2 ನಿಮಿಷ ಕಾಲಾವಕಾಶ ಕೊಡಬೇಕು ದಯಮಾಡಿ. ನೀವು ಕಿರ್ಚ್ಕೊತಾ ಇದ್ರೆ ಚೆನ್ನ ಬೇಜಾರಂತಲ್ಲ, ಅವ್ರು ಏನೋ ಮಾತಾಡಕ್ ಬಂದಿರ್ತಾರೆ, ನೀವು ಕಿರ್ಚ್ತಾ ಇದ್ರೆ ತಪ್ಪಾಗ್ಬೇಕು. ನೋಡ್ರಿ ಇಷ್ಟೊತ್ತು ಅವ್ರು ಮಾತಾಡಿ ಇಷ್ಟೊತ್ತು ನಾನು ನಿಂತಿದ್ದೆ ತಾನೆ, ನಾನು ಮಾತಾಡಿದ್ರೆ ಇಷ್ಟೊತ್ತು ಗಾಡಿ ಹೊರಟೋಗಿರೋದು ಅಲ್ವಾ. ಮೊದಲನೇದಾಗಿ ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾರ್ ಚಂದ್ರವ್ರು ನಿಂತಿದ್ದಾರೆ. ಇವತ್ತು ಇಲ್ಲಿ ಬರೋದಕ್ಕೆ ಒಂದು ಕಾರಣ ಏನಂದ್ರೆ, ಕಳೆದ ಬಾರಿ ಚುನಾವಣೆಯಲ್ಲಿ ಚಲವಣ್ಣ ಅವ್ರ ಹಿಂದೆ ನಿಂತು ನಮಗೆ ಸಹಾಯ ಮಾಡಿದ್ರು, ಆ ಋಣನ ಸಾಯೋವರೆಗೂ ನಾನು ಬರೋಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದು ಅವರು ನಾಗಮಂಗಲ ಪ್ರತಿಯೊಂದು ಹೋಬಳಿಲಾಗ್ಲಿ ತಾಲೂಕಲ್ಲಾಗ್ಲಿ ಅವ್ರು ನಮ್ಗೆ ನೀಡಿದಂತ ಸಹಾಯ ನಿಜವಾಗ್ಲೂ ಈಗಲ್ಲ ಇನ್ನೊಂದು 7 ಜನ್ಮ ಹುಟ್ಟು ಬಂದ್ರೆ ನಾವು ತೀರ್ಸಕ್ಕಾಗಲ್ಲ. ಆದ್ರಿಂದ ತಮ್ಮ ಅಮೂಲ್ಯವಾದ ಮತಾನ ಸ್ಟಾರ್ ಚಂದ್ರವ್ರಿಗೆ ಹಾಕಿ ಚಲವಣ್ಣ ಅವ್ರ ಕೈನ ಬಲಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶನ ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆಬಾಗ್ ಬೇಡ್ಕೊಳ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚುನಾವಣೆಗೆ ನನ್ನ ಅಭಿಮಾನಿ ನಾನು ಅವರ ಅಭಿಮಾನಿ ಡಿ ಬಾಸ್ಗೆ ಅವರ ಅಪ್ಪ ಅವ್ರಿಗೂ ನಾನು ಅಭಿಮಾನಿಯಾಗಿದ್ದೆ, ಅವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ, ಇವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ. ಈಗ ಅವ್ರು ಮಾತಾಡ್ಬೇಕು ಅನ್ನೋದಾದ್ರೆ ನನ್ನ ಮಾತು ಕೇಳಬೇಕು, ಇಲ್ಲದಿದ್ರೆ ಅವ್ರು ಮಾತಾಡೋದಿಲ್ಲ, ಒಪ್ಪಂದ ಆಗಿದೆ. ಓಕೆನಾ ಬಂಧುಗಳೇ, ಬಿಸಿಲಿದೆ, ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಜನ ಸೇರಿದ್ದೀರಾ, ನಮ್ಮ ಆತ್ಮೀಯ ಮಿತ್ರರು, ಜನಪ್ರಿಯ ನಾಯಕರು ಜಲೂ ರಾಯಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಸ್ವಲ್ಪ 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 ಈಗ ನಾನು ಕೇಳಕ್ ಬಂದಿರೋದು ಇಷ್ಟೇ ಅಪ್ಪ. ಈ ಊರಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ 2 ಪಾರ್ಟಿ, ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ. ಬಿಜೆಪಿ ಅವ್ರು ನಿಂತಿರೋರು ಯಾರಪ್ಪ ಅಂತ ನಿಮಗೆ ಗೊತ್ತಿದ್ದಾರೆ, ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು. ರಾಮನಗರನು ಅವ್ರಿಗೆ ಬೇಕು, ಚನ್ನಪಟ್ಟಣನು ಅವ್ರಿಗೆ ಬೇಕು, ಮಾಗಡಿನು ಅವ್ರಿಗೆ ಬೇಕು, ಅವ್ರಿಗೆ ಬೇಕು, ಎಲ್ಲ ಅವ್ರಿಗೆ ಬೇಕಾದ್ರೆ ಯಾಕಪ್ಪ ಮೋದಿಗೆ ಅವ್ರಿಗೆ ಬಿಡ್ಸ್ಕೊಂಡಿದ್ರೆ ಆಗಿತ್ತು, ಯಾಕೆ ತೊಂದರೆ ಆಗ್ತಿತ್ತು ಅಲ್ಲಪ್ಪ. ಯಾರು ಅಂದ್ರೆ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವರೇ ಯಾರು ತಾತ ತಾತ ಮಗ ಮಗ ತಂಡ ಚುನಾವಣೆ ಆಗ್ಬೇಕು ಅಲ್ಲೂರ ಅಂದ್ರೆ ನಾನು ಹೇಳ್ತಿರೋದು ಈಗ ಅಲ್ಲೂ ಬೇರೆ ತಿರ್ಗಾ ಚುನಾವಣೆ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಅವ್ರು ಗೆದ್ದು ಬಿಟ್ರೆ ಇಲ್ಲಿ ಅಲ್ಲಿ ಇನ್ನೊಂದು ಚುನಾವಣೆ, ಆ ಮರಿ ಮೊಮ್ಮಗುಂದ ನಿಲ್ಲಿಸ್ತಾರೋ ಏನೋ ಎಲಿಜಿಬಿಲಿಟಿ ಇದ್ರೆ ಅಂತ ಕಾಣ್ತಾರೆ. ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ, ಇವ ವಯಸ್ಸು ಬಿಟ್ಟುಬಿಡಿ, ಇನ್ನ
ಎಷ್ಟಾನ ವಯಸ್ಸಲ್ಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನೂ ಬೈತಾ ಇಲ್ಲ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ ಗೌರವ ಇದೆ ನನಗೆ, ಅವ್ರು ಸಿನಿಮಾಗಳಲ್ಲೂ ಪಾತ್ರ ಮಾಡಿದ್ದೀನಿ. ಆದ್ರೆ ಅವರೊಂದು ಮಾತಿನ ಮೊನ್ನೆ ಹೇಳಿದ್ರು, ಬಹಳ ದುಃಖ ಆಗುತ್ತೆ. ಹೆಣ್ಣು ಮಕ್ಕಳು ಫ್ರೀ ಕೊಟ್ರು, ಕಾಂಗ್ರೆಸ್ ನವರು 5 ಗ್ಯಾರಂಟಿ ಕೊಟ್ರು, ಅದರೊಳಗೆ ಹೆಣ್ಣು ಮಕ್ಕಳಿಗೆ ಹಣ ಕೊಡೋದು ಬಸ್ ಪಾಸ್ ಎಲ್ಲ, ಬಸ್ ಪಾಸ್ ಕೊಟ್ರೆ ಹೆಣ್ಣು ಮಕ್ಕಳ ದಾರಿ ತಪ್ಪುತ್ತಾರೆ ಅಂತ. ಇದು ಎಂತ ಅನ್ಯಾಯದ ಮಾತ್ರೆ! ಯಾವ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ? ಇವರು ಇಡೀ ಕುಟುಂಬ ದಾರಿ ತಪ್ಪಿದೆ. ಏನ್ ಹೇಳಿದ್ರು, ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿ ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಟ್ಟು ಹೊರಟೋಗ್ತೀನಿ, ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಬಹಳ ಕೆಟ್ಟದಾಗಿ ಬೈದ್ರು. ಆದ್ರೆ ಇವತ್ತೇನಾಗಿದೆ, ಯಾರ ಜೊತೆ ದೋಸ್ತಿ? ಯಾಕೋಸ್ಕರ? ರಾಜ್ಯದ ಹಿತಕ್ಕಲ್ಲ, ನಾಡಿನ ಹಿತಕ್ಕಲ್ಲ, ಈ ಊರಿನ ಹಿತಕ್ಕಲ್ಲ, ನಮ್ಮ ಹಿತಕ್ಕಲ್ಲ, ನಮ್ಮ ಮನೆಯವ್ರ ಹಿತಕ್ಕೋಸ್ಕರ, ನಮ್ ಸ್ವಂತಕ್ಕೋಸ್ಕರವಾಗಿ. ಹಾಗಾಗಿ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರ ಯಾರು ಒಂದೊಂದು ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು, ಇಲ್ಲಿ ಸ್ಟಾರ್ ನಟ ದರ್ಶನ್, ನಾನು ಚಂದ್ರೆ, ನಾನು ಮುಖ್ಯಮಂತ್ರಿ ಚಂದ್ರು, ನಾನು ಅಪಾಯವೇ ಇಲ್ಲ, ಮಾಜಿ ಆಗಲ್ಲ. ನಿಮ್ಮ ಕುಮಾರಸ್ವಾಮಿ ಅವ್ರ ತರ, ದೇವೇಗೌಡ ತರ ನಾನು ಬರುವೆ. ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು. ಏನು ಇವತ್ತು ಬಿಜೆಪಿ ಸಂವಿಧಾನವನ್ನು ಬದಲಿಸ್ತೀವಿ ಅಂದಂತ ಎಂಪಿಯನ್ನ ಕಂಡುಕೊಳ್ಳಲಿಲ್ಲ. ಪ್ರಜಾಪ್ರಭುತ್ವದ ಕಕ್ಕೋಲೆ, ಸುಳ್ಳು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಸೀತಾರಾಮ್, ಯಾರು ಲೇಡಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಯಜಮಾನ್ರು ಹೇಳಿದ್ರು, ಪ್ರಪಂಚದಲ್ಲಿ ಏನಾದ್ರೂ ಆಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮೋದಿ ಅವರಿಂದ ಆಗಿದೆ. ಏನಂಗಂದ್ರೆ ಐಟಿ, ಇಡಿ, ಆಮೇಲೆ ಇನ್ನೊಂದು ಯಾವುದು, ಸಿಬಿಐ, ಮೂರನ್ನು ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ದುಡ್ಡಿರೋರಿಗೆಲ್ಲ ಈ ಕಳಿಸ್ಕೊಡ್ತಾರೆ. ಏನಂತ, ಐಟಿನವ್ರನ್ನ ಕಳಿಸ್ತಾರೆ, ಓಕೆ, ಅದಕ್ಕಿಂತ ಅವ್ರ ಹತ್ರ 100 ಕೋಟಿ ಇದೆ. ನೀವು ಜೈಲ್ಗೆ ಹೋಗ್ತೀರಾ ಹೊರಗೆ ಬರ್ತೀರಾ? ಜೈಲ್ಗೆ ಹೋಗ್ತೀರಾ ಒಳಗೆ ಬರ್ತೀರಾ? ಹೊರಗೆ ಹೋಗ್ತೀರಾ ಒಳಗೆ ಹೋಗ್ತೀರಾ? ಇಲ್ಲ, ಒಳಗೆ ಹೋಗಕ್ ಇಷ್ಟ ಇಲ್ಲ, ಜೈಲ್ಗೆ ಹೋಗಕ್ ಇಷ್ಟ ಇಲ್ಲ. ಹಂಗಂದ್ರೆ ಬಿಜೆಪಿ ಉಂಡಿ ಕಾಸು ಹಾಕಿದ್ರೆ ಬಿಜೆಪಿ ಸೇರ್ಕೊಳ್ಳಿ, ಬಿಜೆಪಿ ಉಂಡಿ ಕಾಸು ಹಾಕಿದ್ರೆ ಬಿಜೆಪಿ 1000 ಕೋಟಿ ಲೂಟಿ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಮೊನ್ನೆ ಹೇಳ್ತಾರೆ, ನೀವು ಮಂಗಳ ಸರವನ್ನ ಕಿತ್ತಾಕೊಂಡ್ಬಿಡ್ತೀರಾ ಅಂದ್ರೆ ಅವ್ರಿಗೆ ಮಂಗಳ ಸರದ ಮಹತ್ವನೇ ಗೊತ್ತಿಲ್ಲ. ಅನುಭವ ಇದ್ರೆ ತಾನೇ ಗೊತ್ತಾಗೋದು, ಅನುಭವ ಇಲ್ವಲ್ಲ. ಹಾಗಾಗಿ ಜಾಸ್ತಿ ಉತ್ತನೆ ಭಾಷಣ ಮಾಡೋದಿಲ್ಲ. ಒಂದು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿದೆ, ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಕಕ್ಕೋಲೆ ಆಗ್ತಾ ಇದೆ, ಸರ್ವನಾಶ ಆಗ್ತದೆ. ಜೋಡೆತ್ತು ಕರ್ನಾಟಕದಲ್ಲಿ ಜೋಡೆತ್ತು, ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್, ಆ ಎರಡೂ ಜೋಡೆತ್ತು ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ ಬಂದವ್ರೆ. ಅಲ್ಲಿ ಜೋಡೆತ್ತು ಮೋದಿ ಶಾ, ಸರ್ವ ನಾಶ ಮಾಡಕ್ ಬಂದವ್ರೆ ಕವರ ಇಟ್ಕೊಂಡು. ಆ ದೃಷ್ಟಿಯಿಂದ ಬಹಳ ಹೆಚ್ಚು ಹೇಳದಿಲ್ಲ, ಸುಳ್ಳು. ಪಾಂಡವರ ಮತ್ತು ಕೌರವರ ಯುದ್ಧ. ಪಾಂಡವರು ಅಂದ್ರೆ ಪಂಚ ಅಂದ್ರೆ ಪಂಚ ಚಿಂತನೆಗಳು, ನಮ್ದು ಪಂಚ ಯೋಜನೆಗಳು. ಅವರು 101 ಯೋಜನೆಗಳು ಒಂದೂ ಮಾಡಿಲ್ಲ. ಕೌರವರು ಅವರ ಸಂಹಾರ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಡಿ ಭಾಸ್ಕರ್ ಅವರು ಸಂಪೂರ್ಣ ಪ್ರೀತಿಯಿಂದ ನಿಮ್ಮ ಚಲುವರಾಜಸ್ವಾಮಿ ಅವರು ಕಂಕಣ ತೊಟ್ಟುತ್ತಿದ್ದಾರೆ. ಕಾಯ ವಾಚ ಮನಸ್ಸ ನಿಮಗೆ, ನಿಮ್ಮ ಜೊತೆಯಲ್ಲಿ ನಾನು ಹೇಗೆ ನಿಮ್ಮ ಹೃದಯಲ್ಲಿದ್ದೀನೋ ಹಾಗೆ ಅವರು ಇರ್ತಾರೆ ಅಂತ ಹೇಳಿ, ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ, ಸಂವಿಧಾನವನ್ನು ಉಳಿಸೋದಿಕ್ಕೆ ಯಾರಿಗೆ ಮತ ದೂರ, ಯಾರಿಗೆ ಮತ? ವೆಂಕಟರಮಣಗೌಡರಿಗೆ ಮತ, ಕಾಂಗ್ರೆಸ್ಗೆ ಮತ, ಸ್ಟಾರ್ ಚಂದ್ರುಗೆ ಮತ ಹೇಳಿ. ಸ್ಟಾರ್ ಚಂದ್ರುಗೆ ನಿಮ್ಮ ಪ್ರೀತಿ ಮುಖ್ಯಮಂತ್ರಿ ಚಂದ್ರುಗೆ. ನಾನು ನಿಮ್ಮೂರು ಹುಡುಗ, ನಿಮ್ಮನೆ ಮಗ. ದಯವಿಟ್ಟು ಇದೇ ತಿಂಗಳು 26ನೇ ತಾರೀಕು ಮತ ಕೊಟ್ಟು ಗೆಲ್ಸಿ ನಿಮ್ ಸೇವೆ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ನನ್ನ ಗುರುತು, ಹಸ್ತದ ಗುರುತು, ಮರ್ಯಾದೆ, ಹಸ್ತದ ಗುರುತು, ಕ್ರಮ ಸಂಖ್ಯೆ 2 ಮತ ಹಾಕಿ ಗೆಲ್ಸಿ, ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿ, ಬೆಂಗಳೂರಿಗೆ ಒಂದು ಅವಕಾಶ ಸಿಕ್ಕಿದೆ, ನಿಮ್ಮನೆ ಮಗನಿಗೆ ಒಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ಮರ್ಯಾದೆ ನನ್ನ ಗೆಲ್ಸಿ ಅಂತ ಹೇಳ್ತಾ ಗೆಲ್ಸಿ ನಿಮ್ ಕೈ ಮುಗಿದು ಕೇಳ್ಕೊತೀನಿ.